नमामि शंकर सदाशिवसमारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षक बंधुगळ पादारविंदगळिगे ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮಾತೃದೇವೋ ಭವ ಮಕ್ಕಳಿಗೆ ಇದನ್ನು ತಿನ್ನಿಸ್ತಾ ಬಂದರೆ ಅದ್ಭುತವಾದಂಥ ಮೇಧಾಶಕ್ತಿ ಜಾಸ್ತಿ ಆಗುತ್ತೆ ಮೇಧಾಶಕ್ತಿ ಅಂದರೆ ಜ್ಞಾಪಕ ಶಕ್ತಿ ವಿದ್ಯಾಶಕ್ತಿ ಜ್ಞಾನಶಕ್ತಿ ಏಕಸಂದಿಗ್ರಹಿ ಅಂತ ಮಾತಾಡ್ತೇವೆ ನಾವು ಅಂದರೆ ಒಂದು ಬಾರಿ ಓದಿದ್ದು ಜನ್ಮಾಂತರ ಅಂದರೆ ಅವನು ಪ್ರಾಣ ಬಿಡೋವರೆಗೂ ನೆನಪಿರತಕ್ಕಂಥ ಒಂದು ಅಗಾಧವಾದಂಥ ಜ್ಞಾಪಕ ಶಕ್ತಿ ಅಂತ ಹೇಳ್ತೇವೆ ಅದು ಕೆಲವರಿಗೆ ಮಾತ್ರ ಪಡ್ಕೊಂಡು ಬಂದಿರ್ತಾರೆ ಯಾರೋ ಯೋಗಿಗಳು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ರಾಘವೇಂದ್ರಾಚಾರ್ಯರು ಇಂಥ ಮಹಾಮಹಾ ಗುರುಗಳಷ್ಟೇ ಏನು ಮಾಡಿ ಗೊತ್ತ ಎಲ್ಲಿಯಾದರೂ ಕಮಲದ ಹೂವು ಇಲ್ಲ ತಾವರೆಯ ಎಲೆ ಸಿಕ್ತು ಅಂದರೆ ಒಂದು ನಾಲ್ಕು ತಾವರೆ ಎಲೆಯನ್ನು ತಗೋಬನ್ನಿ ದಂಟಿನ ಸಮೇತ ಚೆನ್ನಾಗಿ ತುರಿದು ಬಿಟ್ಟು ಒಂದು ಶುದ್ಧವಾದಂಥ ನೀರಿನಲ್ಲಿ ಹಾಕಿ ಬೇಯಿಸಬೇಕು ಯಾವ ರೀತಿ ಬೇಯಿಸಬೇಕು ಅಂತ ಹೇಳ್ದ ಅಂದರೆ ಅದು ಸಣ್ಣಕ್ಕೆ ಒಂಥರ ಮೆತುವಾಗಿರಬೇಕು ಮಂದವಾದ ನೀರಿನಲ್ಲಿ ಬೇಯಿಸ್ತಕ್ಕಂಥದ್ದು ಬೇಯಿಸಬೇಕು ಬೇಯಿಸಿ ಅದು ಮೆತ್ತಗಾಗಿದೆ ಅಂದ ಮೇಲೆ ಅದನ್ನು ಹಾಗೇ ಇಟ್ಬಿಟ್ಟು ಅದರಲ್ಲಿ ಶುದ್ಧವಾದ ಜೇನನ್ನು ತಕ್ಕ ಮಟ್ಟಿಗೆ ಒಂದು ಅರ್ಧ ಲೋಟ ಹಾಕಿಬಿಟ್ಟು ಕಲಸಿಬಿಟ್ಟು ಇಟ್ಟುಬಿಡೋದು ಮೂರು ದಿನದ ನಂತರ ಅದನ್ನು ಒಂದು ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿಟ್ಟು ಇಲ್ಲ ಪಿಂಗಾಣಿಯ ಒಂದು ಲೋಟ ಇಲ್ಲ ಪಾತ್ರೆಯಲ್ಲಿ ಹಾಕಿಟ್ಟು ಬಟ್ಟಲಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ಒಂದು ಎರಡು ಸ್ಪೂನ್ ತಿನ್ನಿಸ್ತಕ್ಕಂಥದ್ದು ಮಾಡ್ತಾ ಬನ್ನಿ ಅವರ ಮೇಧಾಶಕ್ತಿ ಚುರುಕು ಜ್ಞಾಪಕ ಶಕ್ತಿ ನೆನಪಿನ ಶಕ್ತಿ ಎಷ್ಟು ಹೆಚ್ಚುತ್ತೆ ಅನ್ನತಕ್ಕಂಥದ್ದನ್ನು ಇದು ನೀವೇ ಹೇಳ್ತೀರಾ ಗುರುಗಳೇ ಅದ್ಭುತ ಅನ್ನತಕ್ಕಂಥದ್ದು ಸೊ ಮಾಡ್ಕೋತೀರಲ್ವಾ ನಮಾಮಿ ಶಂಕರ ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ ನಮಾಮಿ ಶಂಕರ ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು ನಮಾಮಿ ಶಂಕರ ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ ನಮಾಮಿ ಶಂಕರ.